ಶಾಲೆಗೆ ಹೋಗೋಕ್ ಗೊತ್ತಾಗ್ಲಿಲ್ವಾ? ಅವನಿಗೆ ಶಾಲೆ ದೂರ ಅಂತೆ, ಹೋಗೋಕ್ ಆಗಲ್ವಂತೆ. ಸೈಕಲ್ ತೆಕ್ಕೊಡಿ, ಇಲ್ದೇ ಇದ್ರೆ ಓದೇ ಬೇಡ ಅಂತ ಹಠ ಹಿಡಿದು ಕುಂತವ್ನೆ. ಅಷ್ಟೇ ತಾನೇ, ಸೈಕಲ್ ತಾನೇ, ಆದಷ್ಟು ಬೇಗ ಕೊಡಿಸ್ತೀನಿ, ಇವತ್ತು ಹೋಗಪ್ಪ. ಅಣ್ಣ ಕಾಲ್ ತುಂಬಾ ನೋವತ್ತೆ. ಅಣ್ಣ ಕಾಲ್ ನೋವ ಮರಿ? ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲಿ ಕೂತ್ಕೋ, ನಾನ್ ನಿನ್ ಕರ್ಕೊಂಡು ಹೋಗ್ತೀನಿ. ನೀನು ಶಾಲೆಗೆ ತಡವಾಗಿ ಹೋದ್ರೆ ಮೇಷ್ಟ್ರು ನಿನ್ ಹೊಡಿತಾರಲ್ಲ, ಆಗ ನಿನಗ್ ನೋವಲ್ವಾ? ಹೋಗ್ಬ ರಾಜ. ಮಳೆಗಾಲ ಹತ್ರ ಬರ್ತಾ ಇದೆ, ಫ್ರೆಂಡ್ಸ್ಗಳು ಕೈ ಆಟು ಅಂತ ಹೇಳ್ದೆ, ಕೇಳ್ದಿಯಾ? ಈಗ ನೋಡು ಈ ಮಳೆಯಲ್ಲಿ ಈ ಮಕ್ಕಳು ಎಲ್ಲಿ ಮಲ್ಕೊಳ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ, ಸೋರಿಸ್ಕೊಂಡು ಹೋಗೋಣ ಅಂದ್ರೆ ಒಂದು ಕೊಡೇನೂ ಇಲ್ಲ. ಬನ್ನಿ ಮಕ್ಕಳ, ನಾನು ತೊಡೆ ಮೇಲೆ ಮಾಡ್ಕೊಡಿ. ಪೇಟೆ ತಾಲೂಕು ಹೊನ್ನೇನಹಳ್ಳಿ ಗ್ರಾಮದ ಶಂಕರಪ್ಪ ಎಂಬುವನಿಗೂ ಹಾಗೂ ಅದೇ ಗ್ರಾಮದ ದೇವರಾಜನ ಸಹೋದರಿ ಸೌಭಾಗ್ಯವತಿ ವಿನೀತಾ ಎಂಬ ಹುದುಮಿಗೂ ಇದ್ದಾರೆ. ನಿನ್ ಮನ್ಸ್ ಆಗಿದೆಯೋ ಅದೇ ತರ ಎಲ್ಲ ಚೆನ್ನಾಗಿ ನಡೀತು ಕಣ. ಇದು 150 ಎಕರೆ ಜಮೀನು, ತೋಟದ ಮನೆ ಸಂಬಂಧಪಟ್ಟ ಕಾಗದ ಪತ್ರಗಳು ತಗೊಳ್ಳಿ. ಅಯ್ಯೋ ಇದೆಲ್ಲ ನನ್ಗ್ಯಾಕೆ ಬೇಡಿ? ಹಾಗಂದ್ರೆ ಹಾಗೆ, ಇದು ಯಾವತ್ತಿದ್ರು ಅವಳಿಗೆ ಸೇರ್ಬೇಕಾದ್ದು. ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಅಲ್ಲ ಮದ್ವೆ ಆದ್ಮೇಲೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಎಲ್ಲಿ ಹೋಗ್ಬೇಕು ಅಂತ ನಿನ್ಗೆ ಆಸೆ? ಮಂಗ್ಳೂರ್ಗ್ ಹೋಗೋಣ. ಮಂಗ್ಳೂರ್ ಏನಿದೆ? ಅದೇ ಸಮುದ್ರ ಇದೆಯಲ್ಲ. ನೀನ್ ಹೂ ಅಂದ್ರೆ ಆ ಸಮುದ್ರ ನಾನು ಇಲ್ಲೇ ತಂದ್ಬಿಡಿ. ಸುಮ್ನೆ ತಮಾಷೆ ಮಾಡ್ಬೇಡಿ, ಕರ್ಕೊಂಡು ಹೋಗ್ತೀರಾ ತಾನೆ? ಇದಕ್ಕೋಬೇಕು, ತುಂಬಾ ಅವಸರ ಆಗ್ತಿದೆ. ಎಲ್ಲೋಬೇಕಣ್ಣ? ನೋಡು ಹಿಂದೆ ಹೋಗು, ಅಲ್ಲಿ ಟಾಯ್ಲೆಟ್ ಇದೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ನೀವೇ ತೋರಿಸ್ತೀರಾ? ನೀನೇ ಹಿಂದೆ ಹೋಗು, ಗೊತ್ತಾಗತ್ತೆ. ತುಂಬಾ ಅವಸರ ಆಗ್ತಿದೆ, ನೀನೇ ಕರ್ಕೊಂಡು ಹೋಗೋಣ. ಅಯ್ಯೋ ಪರವಾಗಿಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ಬರಾಜೆ ನಿಲ್ಸ್ರೋ, ಏನ್ ಆಟಾಡಕ್ ಬೇರೆ ಜಾಗನ ಸಿಗ್ಲಿಲ್ವಾ ನಿಮ್ಗೆ? ಇಳಿರೋ ಕೆಳಗೆ ಹೋಗ್ರ, ಆಚೆ ಹೋಗ್ರೋ. ಗೊತ್ತಿಲ್ದೆ ತಪ್ಪ ಮಾಡ್ಬಿಟ್ವಿ, ಕ್ಷಮ್ಸೇದ್ಕೆ. ಈಗ್ಲೇ ನಿಮ್ ಬುದ್ಧಿ ಎಲ್ಲ ನೋಡ್ಬಿಟ್ಟೆ, ಇನ್ ಮುಂದೆ ಏನೇನ್ ಅನ್ಭವಿಸ್ಬೇಕು? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹಾಳ್ ಮಾಡ್ಬಿಟ್ಟಿದ್ರಲ್ಲ, ಬುದ್ಧಿ ಕೆಟ್ಟಿದ್ಯಾ ನಿಮ್ಗೆ? ಏನಾಯ್ತು, ಯಾಕೆ ಕಿರ್ಚ್ಕೊತಾ ಇದೀಯ? ನೋಡ್ರಿ ಪ್ರೀತಿಯಿಂದ ನಮ್ಮ ಅಣ್ಣ ಸಿಟಿಯಿಂದ ಸೆಂಟ್ ಬಾಟಲ್ ತಂದ್ಕೊಟ್ಟಿದ್ರೆ ಎಲ್ಲ ಹಾಳ್ ಮಾಡ್ಬಿಟ್ಟಿದ್ದಾರೆ ಪಿಶಾಚಿಗಳು. ನಡೀರಿ ನಡೀರಿ. ಏನಮ್ಮ, ಶಂಕರನ್ ತಮ್ಮಂದ್ರ ಗಲಾಟೆ ಶುರುವಾಯ್ತಾ? ಅಬ್ಬಬ್ಬಬ್ಬ, ಆ ಹುಡುಗ್ರ ಕಾಟ ತುಂಬಾ ಆಗೋಗಿದೆ. ಮದ್ವೆ ಆದ ಕೂಡ್ಲೇ ಮೊದ್ಲ ಆ ಶನಿಗಳನ್ನ ಹಾಸ್ಲಿ ಕಟ್ಬೇಕು. ಆಗ್ಲೇ ನನ್ಗೆ ಶಂಕರನ್ ಪ್ರೀತಿ ಮಾಡಿದ್ಮೇಲೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು, ಯಾರು ಏನು ಮಾಡಕ್ಕಾಗಲ್ಲ.
ನಿನ್ ಹಣೆ ಬರಹಮ್ಮ. ಏನ್ ಹೇಳ್ತಾ ಇದೀಯ ನೀನು? ಯಾಕೋ ನಾನು ಈ ಮದುವೆ ಆಗೋದು ಸರಿಯಲ್ಲ ಅನ್ಸುತ್ತೆ. ನಿಶ್ಚಿತಾರ್ಥ ಆಗಿದ್ದು ಊರಿಗೆಲ್ಲ ಗೊತ್ತಾಗಿದೆ. ಈಗ ಮದುವೆ ಬೇಡ ಅಂದ್ರೆ ಹಾಗೆ? ಅದು ಅಲ್ದೆ ನನ್ನ ತಂಗಿ ಏನೇ ಕಮ್ಮಿ ಆಗಿದೆ? ನನ್ನ ಹೆಂಡತಿಯಾಗಿ ಬರೋಳು ನಮ್ಮ ಕುಟುಂಬನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಮದುವೆಗೆ ಮುಂಚೆನೇ ಇವಳು ನನ್ನ ತಮ್ಮದನ್ನ ಹೊರಗಡೆ ಹಾಕೋಕ್ ನೋಡ್ತಿದ್ದಾಳೆ. ನೀವೇ ಹೇಳಿ, ನಿಮ್ ತಂಗಿ ನಮ್ಮ ಮನೆಗೆ ಲಾಯಕ? ಅದ್ರಲ್ಲಿ ತಪ್ಪೇನಿದೆ? ಮದುವೆ ಆಗೋ ಹೆಣ್ಣು ಗಂಡ ಜೊತೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ, ಅದನ್ನ ಅವಳು ಬಯಸಿದ್ದಾಳೆ. ನಿನ್ ತಮ್ಮಂದನ್ನ ಹಾತಲ್ಲಿ ಬಿಡ್ತೀನಿ ಅಂತ ಹೇಳಿದ ಹೊರತು ನಡುಬಿದ್ದು ನಿಲ್ಲಿಸ್ತೀನಿ ಅಂತ ಹೇಳಿಲ್ವಲ್ಲ. ಮುಂದೆ ಹಾಗೆ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನು ನಿನಗೋಸ್ಕರ ಏನೇನ್ ಮಾಡಿಲ್ಲ, ಮನೆ ಒಡವೆ ಜಮೀನು ಎಲ್ಲ ಕೊಟ್ಟಿದ್ದೀನಿ. ಇನ್ನು ಏನ್ ಬೇಕು ಕೇಳು, ಕೊಡ್ತೀನಿ. ಇದ್ದಾಗ ನೀನ್ ಜನರಿಗೆ ಸಂಬಳ ಕೊಡ್ತಾ ಇದ್ದೆ, ಆದ್ರೆ ಇವತ್ತು ಕೂಲಿಗೋಸ್ಕರ ನೂರಲ್ಲಿ ಒಬ್ನಾಗಿ ಕೈ ಕಟ್ಟಿ ನಿಂತಿದ್ದೀಯಲ್ಲ. ಏಯ್, ತಮ್ಮಂದ್ರಿಗೋಸ್ಕರ ತಾನೆ ನೀ ನನ್ನ ತಂಗಿನ ತಿರಸ್ಕಾರ ಮಾಡಿದ್ದು. ನಾನು ನೋಡ್ತೀನೋ ನಿನ್ ಜೇನ್ಗೂಡು ಎಷ್ಟು ದಿನ ಒಂದಾಗಿರ್ತಿ ಅಂತ ನೋಡು. ನಾಳೆ ನಿನ್ ತಮ್ಮಂದ್ರೆಲ್ಲ ಮದುವೆಯಾಗಿ ಸಂಸಾರ ಮಾಡೋರು ನಿನ್ ಜೊತೆ ಇರ್ತಾರೆ ಅಂದ್ಕೊಂಡಿದ್ಯಾ? ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಒಂದಲ್ಲ ಒಂದಿನ ಇದೇ ತಮ್ಮಂದ್ರು ಬೇರೆಯಾಗಿ ನಿನ್ನ ನಡು ಬೀದಿ ಬಿಟ್ಟು ಹೋಗ್ತಾರೆ. ಆಗ ನನ್ನ ತಂಗಿ ನೆನಪು ನಿನ್ನ ಎದೆಗೂಡಿ ಬಾಗಿಲನ್ನ ತಟ್ಟೆ ತಟ್ಟುತ್ತೆ. ಅದು ಮಾತ್ರ ಸಾಧ್ಯ ಇಲ್ಲ, ಇದು ಬ್ರಹ್ಮ ಲಿಖಿತ. ಹಾಗಾದ್ರೆ ವಿಧಿಗೆ ಸವಾಲ್, ನಾ ಒಂದಾಗಿರೋದು ನೀನ್ ನೋಡೇ ನೋಡ್ತೀಯ. ನನಗೆ ನನ್ನ ತಮ್ಮಂದ್ರಿಗೆ ಅಂಗಿ ಹೊಲಿಬೇಕಾಗಿತ್ತು. ಬಟ್ಟೆ ಸ್ವಲ್ಪ ಕಮ್ಮಿ ಇದೆ, ನಿಮಗೂ ಸೇರಿ ಹೊಲಿಯೋದು ಅಂದ್ರೆ ಸ್ವಲ್ಪ ಕಷ್ಟಾನೆ. ಓಹೋ, ಹಾಗ ಬೇಡಿ, ನನಗೆ ಬೇಡಿ ಬಿಡಿ, ನನ್ನ ತಮ್ಮಂದ್ರಿಗೆ ಹೊಲಿದ್ಬಿಡಿ. ಬರ್ತಾ ಬರ್ತಾ ಕಾಣೋದೇ ಅಪರೂಪ ಆಗೋಯ್ತು. ಹೌದು, ತುಂಬಾ ಕೆಲ್ಸ. ಹೌದು, ತಮ್ಮಂದ್ರಿಗೆ ಏನ್ ಮಾಡ್ಕೊಂಡಿದ್ದಾರೆ? ಮೊದಲನೇವನು ಗಣೇಶ, ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಎರಡನೇವನು ಷಣ್ಮುಖ, ಪೊಲೀಸ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಮೂರನೇವನು ಸುಬ್ರಹ್ಮಣ್ಯ, ಸಿಟಿಲಿ ಮೆಡಿಕಲ್ ಓದ್ತಾ ಇದ್ದಾನೆ. ಸ್ವಲ್ಪ ದೊಡ್ಡದಾಗಿ ಹೊಲಿರಿ. ಹೊಲ್ದಿದ್ದೀನಿ, ಇದಕ್ಕೂ ದೊಡ್ಡದಾಗಿ ಹೊಲಿದ್ರೆ ತಗೊಳ್ ತಗೊಳಿಯಾಗಿ ಅಸಹ್ಯವಾಗಿರುತ್ತೆ. ಪರವಾಗಿಲ್ಲ, ಬೆಳೆಯೋ ಹುಡುಗರು ನೋಡಿ, ಸ್ವಲ್ಪ ದೊಡ್ಡದಾಗಿ ಹೊಲಿರಿ. ಸರಿ, ನಿಮ್ಮಿಷ್ಟ.